ವಿದ್ಯಾರ್ಥಿಗಳೇ, ಇದು ಅಭ್ಯಾಸ 1.2 ಶಿರೇಡಿಗರ ಪಾಠಗಳಿಂದ ತೆಗೆದುಕೊಂಡಿರುವಂತಹ ಪ್ರಶ್ನೆ. ಪ್ರಶ್ನೆ 14, 10 ಮತ್ತು 250 ನಡುವಿನ 4 ಇದು ಇಂಪಾರ್ಟೆಂಟ್, 4 ಗುಣಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ, ಇವಾಗ 10 ಮೊದಲನೇ ಪದ ಅಂತ ತಗೊಂಡಾಗ ಇದು 4 ಭಾಗವಾಗದೇ ಇರುವಂತಹ ಸಂಖ್ಯೆ, ಆದ್ದರಿಂದ ಇದು ನಮಗೆ ಬೇಕಾಗಿಲ್ಲ. 11 ತಗೊಳ್ಳೋಣ, 11 ಕೂಡ 4 ಭಾಗವಾಗದೇ ಇರುವಂತಹ ಸಂಖ್ಯೆ ಬೇಡ. 12 ಮೊದಲನೇ ಪದ ಆಗಿರುತ್ತೆ, ಯಾಕಂದ್ರೆ 12 ನಾವು 4 ಭಾಗಿಸಲ್ಪಡಬೇಕು, ಅಂದ್ರೆ ಇದು 4 ಗುಣಕ, ಹೌದಾ? ಸೊ ನೆಕ್ಸ್ಟ್ 4 ಗುಣಕ 12 ಆದ್ಬಳಕ್ಕೆ ಎಷ್ಟು ಬರುತ್ತೆ? 12 ಆದ್ಮೇಲೆ ಇದು 16 ಅಂತ ಬರುತ್ತೆ, ಹೌದಾ? 16 20 24 ಹೀಗೆ ಬರೀತಾ ಹೋಗ್ಬೇಕು. ಕೊನೆಯ ಸಂಖ್ಯೆ ಎಷ್ಟು? 250 ಬರಬೇಕು. ಬಟ್ 250 ಇದು 4 ಗುಣಕ ಅಲ್ಲ, ಹೌದಾ? ಅದೇ ರೀತಿ 249 ಅಂತ ಅಂದಾಗ ಇದು ಕೂಡ 4 ಭಾಗವಾಗಲ್ಲ. ಆದ್ದರಿಂದ ಇದರ ನೆಕ್ಸ್ಟ್ ಬರುವಂಥ ಸಂಖ್ಯೆ ಯಾವುದಪ್ಪ ಅಂತಂದರೆ 248, ಹೌದಾ? 248 ಎಂಥ ಸಂಖ್ಯೆ ಪಾತ ಅಂದರೆ ಇದು 4 ಭಾಗಿಸಲ್ಪಡಬಹುದು. ಆದ್ದರಿಂದ ನಾನೇನು ಮಾಡ್ತೀನಿ, ಈ 2 10 ಮತ್ತು 11 ತೆಗೆದು ಬಿಡೋಣ, ಇಲ್ಲಿ 249 ಮತ್ತು 250 ತೆಗೆದು ಬಿಡೋಣ. ಸೊ ಆದ್ದರಿಂದ ಮೊದಲನೇ ಪದ ಇಲ್ಲಿ a = 12 ಆಗಿರುತ್ತೆ, ಮೊದಲನೇ ಪದ a = 12. ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಅಂತ ನೋಡೋಣ, ಸಾಮಾನ್ಯ ವ್ಯತ್ಯಾಸ d = 16 - 12, ಅಬ್ವಿಯಸ್ಲಿ ಇಲ್ಲಿ ಉತ್ತರ 4 ಬಂದಿರುತ್ತೆ. ಅದೇ ರೀತಿ ಎನ್ನನೇ ಪದ ಕೊನೆಯ ಪದ ಎಷ್ಟಿದೆ ಪಾತ ಅಂದರೆ 248 ಆಗಿರುತ್ತೆ. ಎನ್ ಅಂತ ಹೇಳಿ 250 ತೆಗೆದುಕೊಳ್ಬಾರ್ದು, 248 ತಗೋಬೇಕು, ಯಾಕಂದರೆ ಪ್ರಶ್ನೆಯಲ್ಲಿ 4 ಗುಣಕಗಳ ಸಂಖ್ಯೆಗಳನ್ನು ಕೇಳಿದ್ದಾರೆ, ಅದಕ್ಕೋಸ್ಕರ 4 ಗುಣಕವಾಗುವಂಥ ಸಂಖ್ಯೆಯಲ್ಲಿ 248 ಆಗಿರುತ್ತೆ. ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ರಚನೆ ಆಗುತ್ತೆ. ಸಮಾಂತರ ಶ್ರೇಣಿಯ ಸೂತ್ರ an = ಮೊದಲನೇ ಪದ a + n-1 d ತೆಗೆದುಕೊಳ್ಳೋಣ, ಈ ಸೂತ್ರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇವಾಗ ಎ ಪದ ನಮ್ಗೆ ಗೊತ್ತಿದೆ, a 12 ಆಗಿರುತ್ತೆ, ಪ್ಲಸ್ ಎನ್ನೇ ಪದ ನಮ್ಗೆ ಗೊತ್ತಿಲ್ಲ, ಅದನ್ನು ಅದೇ ರೀತಿ ಇಟ್ಕೊಳ್ಳಿ. n-1 d ಎಷ್ಟಿದೆ? 4 ಆಗಿರುತ್ತೆ. ಎನ್ನೇ ಪದ ಇಲ್ಲಿ 248 ಆಗಿದೆ, ಅದನ್ನು ಬರೆದುಕೊಳ್ಳೋಣ, 248, ಹೌದಾ? ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು, 248 - 12 = n - 1 * 4 ಅಂತ ತಗೊಂಡು, ಇವಾಗ 248 16 ಮೈನಸ್ ಮಾಡಿದಾಗ ಬರುವಂಥ ಉತ್ತರ 236, ಹೌದಾ? ಸೊ ಇಲ್ಲಿ 4 ಈ ಕಡೆ ತೊಗೊಂಡ್ಬಿಡುವ, ಇದನ್ನು ಭಾಗ ತೊಗೊಳೋಣ, 236 / 4 = n - 1 ಅಂತ ತೊಗೊಂಡು, ಹೌದಾ? ಇದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ಬೋದು, ಇಲ್ಲಿ ಇದನ್ನು ಭಾಗ ಮಾಡಿದಾಗ ಬರುವಂಥ ಉತ್ತರ ಎಷ್ಟಪ್ಪ ಅಂತಂದರೆ 4 ಇಲ್ಲಿ ಓಕೆ 5 ಭಾಗ ಆಗುತ್ತೆ, 4 = 20 ಅಂದರೆ ಇಲ್ಲಿ 3 ಉಳಿಯುತ್ತೆ, 36 ಅಂದರೆ ಇದು 39 ಆಗಿರುತ್ತೆ, 39 ಆಗುತ್ತೆ, 39 ಅಂದರೆ ಇಲ್ಲಿ 59 ಆಗಿ ಉಳಿಯುತ್ತೆ. ಆದ್ದರಿಂದ n - 1 = 59 ಆಗಿರುತ್ತೆ. ಅದೇ ರೀತಿ ಎನ್ ಅಂತ = ತೊಗೊಂಡಾಗ ಏನು ಸಿಗುತ್ತೆ ಇಲ್ಲಿ, ಎ 59 + 1 ಅಂದರೆ ಇದು 60 ಉತ್ತರ ಆಗಿರುತ್ತೆ, ಹೌದಾ? ಈಗ ಪ್ರಶ್ನೆಗೆ ಬರುವ, ಪ್ರಶ್ನೆಯಲ್ಲಿ ಕೇಳಲಿಗೆ 10 - 250 ನಡುವಿನ 4 ಗುಣಕಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅದು ಬರುವಂಥ ಉತ್ತರ ಇಲ್ಲಿ 60 ಆಗಿರುತ್ತೆ, ಹೌದಾ? ಆದ್ದರಿಂದ 10 - 250 ನಡುವಿನ 4 ಗುಣಕಗಳ ಸಂಖ್ಯೆ, 4 ಗುಣಕಗಳ ಸಂಖ್ಯೆ, ಗುಣಕಗಳ ಸಂಖ್ಯೆ ಸಂಖ್ಯೆ ಅದು 60 ಆಗಿರುತ್ತೆ. ಈ ಪ್ರಶ್ನೆಗೆ ಬರೆದಿರುವಂಥ ಉತ್ತರ ನಿಮಗೆ ಅರ್ಥವಾದಲ್ಲಿ ಈ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.